ಮತ ಎಣಿಕೆ ವೇಳೆ ತಮಗೆ ಸೋಲು ಕಟ್ಟಿಟ ಬುತ್ತಿ ಎಂಬ ಅರಿವಾಗುತ್ತಿದ್ದಂತೆ ಎಣಿಕಾ ಕೇಂದ್ರದಿಂದ ಮರೆಯಾಗುವವರೇ ಹೆಚ್ಚು ಮಾಧ್ಯಮಗಳ ಮುಂದೆ ನಿಲ್ಲುವುದು ಪ್ರಶ್ನೆಗಳಿಗೆ ಉತ್ತರಿಸುವುದು ಹೇಗೆ ಎಂಬ ಸಂಕಟದಲ್ಲಿ ಪರಾಜಿತ ಅಭ್ಯರ್ಥಿಗಳು ಕಾಲ್ಕೀಳುವುದು ಸರ್ವೇ ಸಾಮಾನ್ಯ ಆದರೆ ವಿಧಾನ ಪರಿಷತ್ ಫೈಟ್ನಲ್ಲಿ ಸೋಲುಂಡ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಂತರ್ಗೌಡ ಅವರಿಗೆ ಈ ಮಾತು ಅನ್ವಯಿಸದು ವಿಜೇತ ಬಿಜೆಪಿ ಅಭ್ಯರ್ಥಿ ಸುಜಾ ಕುಶಾಲಪ್ಪ ಅವರಿಗೆ ಗೆಲುವಿನ ವಿಶ್ವಾಸವಿತ್ತು ನಸುಕಿನಲ್ಲೇ ಎಣಿಕಾ ಕೇಂದ್ರಕ್ಕೆ ಬಂದ ಸುಜಾ ಕೊನೆವರೆಗೂ ಇದ್ದರು ಮಂತರ್ಗೌಡ ಕೂಡ ದಿನ ಮುಂಚಿತವಾಗಿಯೇ ಮಡಿಕೇರಿಯಲ್ಲಿ ತಂಗಿದ್ರು ಅವರೊಂದಿಗೆ ಕೊಡಗು ಹಾಗೂ ಹಾಸನದ ಕಾರ್ಯಕರ್ತರು ಇದ್ದರು ಗೆಲುವಿನ ವಿಶ್ವಾಸವು ಜೊತೆಗಿತ್ತು ಆದರೆ ಕೊನೆಗಳಿಗೆಯಲ್ಲಿ ಡಾಕ್ಟರ್ ಮಂತರ್ಗೆ ಪರಾಜಯ ಎಂಬ ಸುದ್ದಿ ಬಂದಾಗ ಧೈರ್ಯ ಕಳೆದುಕೊಂಡವರು ಮಂತರ್ ಅಲ್ಲ ಕಾರ್ಯಕರ್ತರು ಮತ್ತು ನಾಯಕರು ಹೌದು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ತಾನು ಸೋತಿದ್ದೇನೆ ಎಂಬ ಬೇಸರವಾಗಲಿ ಹಿನ್ನಡೆಯಾದ ದುಃಖವಾಗಲಿ ಮಂತರ್ ಮುಖದಲ್ಲಿ ಕಾಣಿಸಲಿಲ್ಲ ಮತಯಾಚನೆ ವೇಳೆ ಇದ್ದ ಅದೇ ಮಂದಹಾಸದ ಮುಖಭಾವದಲ್ಲಿದ್ದರು ಮಂತರ್ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ ಆದರೆ ಅದನ್ನೇ ಚಿಂತಿಸುತ್ತಾ ಕೂರುವ ಜಾಯಮಾನ ನನ್ನದಲ್ಲ ಎನ್ನುತ್ತಾರೆ ಮಂತರ್ ಮುಂದಿನ ವಿಧಾನಸಭಾ ಚುನಾವಣೆಗೆ ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿ ಎಂದು ಬಿಂಬಿತವಾಗಿರುವ ಡಾಕ್ಟರ್ ಮಂತರ್ಗೌಡ ಇದು ಚುನಾವಣೆ ಸೋಲೆ ಹೊರತು ಜೀವನದ ಸೋಲಲ್ಲ ಎಂದು ಭಾವಿಸಿಕೊಂಡಿದ್ದಾರೆ